ಹಲೋ ಎವ್ರಿ ನಾನು ಡಾಕ್ಟರ್ ನಿರಂಜನ್ ಬಾಬು ಹೆಚ್ ಎಸ್ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸನ್ನು ಚರ್ಚೆ ಮಾಡ್ತಿದ್ದೀವಿ ಅದರಲ್ಲಿ ದ ಲಾಸ್ಟ್ ಆಸ್ಪೆಕ್ಟ್ ಕಂಟ್ರೋಲಿಂಗ್ ಪ್ಲ್ಯಾನಿಂಗ್ ಆರ್ಗನೈಸಿಂಗ್ ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ನಾಲ್ಕನೆಯ ಬಹಳ ಮುಖ್ಯವಾದಂತಹ ಮ್ಯಾನೇಜ್ಮೆಂಟ್ ಫಂಕ್ಷನ್ ಬಗ್ಗೆ ಚರ್ಚೆನ ಪ್ರಾರಂಭ ಮಾಡಬೇಕಾಗಿದೆ ನೋಡೋಣ ಈ ಕಂಟ್ರೋಲಿಂಗ್ ಅಂತಂದರೆ ಕನ್ನಡದಲ್ಲಿ ನಿಯಂತ್ರಣ ಅಂತ ಕರಿತೀವಿ ಇದರಲ್ಲಿ ಏನೆಲ್ಲ ಚರ್ಚೆ ಮಾಡ್ತೀವಿ ಅಂತ ನಾವು ನೋಡೋದಾದರೆ ಒಡಿಮೀನ್ ಬಾಯ್ ಕಂಟ್ರೋಲಿಂಗ್ ಕಂಟ್ರೋಲಿಂಗ್ ಅಂದರೆ ಏನು ನಿಯಂತ್ರಿಸುವುದು ಹಾಗಂದರೆ ಏನು ಅರ್ಥ ಏನು ದೆನ್ ಡೆಫಿನೇಷನ್ ಆಫ್ ಕಂಟ್ರೋಲ್ ಎಕ್ಸ್ಪರ್ಟ್ಸ್ ಏನೆಲ್ಲ ಕೊಟ್ಟಿದ್ದಾರೆ ಅದರ ಬಗ್ಗೆ ವ್ಯಾಖ್ಯಾನಗಳು ಏನಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಟ್ರೋಲ್ ನಿಯಂತ್ರಣದ ಗುಣಲಕ್ಷಣಗಳು ಏನೇನಿದೆ ದೆನ್ ಒಡಿರ್ ದ ವಡ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಅದರ ಪ್ರಾಮುಖ್ಯತೆ ಏನು ವೈ ಕಂಟ್ರೋಲಿಂಗ್ ಈಸ್ ಸೋ ಮಚ್ ಇಂಪಾರ್ಟೆಂಟ್ ವಾಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಚರ್ಚೆಯನ್ನು ಮಾಡಬೇಕಾಗಿದೆ ಹಾಗೆ ಆಬ್ಜೆಕ್ಟಿವ್ಸ್ ಆಫ್ ಕಂಟ್ರೋಲ್ ಉದ್ದೇಶಗಳೇನು ಯಾಕಾಗಿ ನಾವು ನಿಯಂತ್ರಣಗಳನ್ನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ದೆನ್ ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಯಾವ ರೀತಿಯಾದಂತಹ ಕ್ರಮಗಳಿದ್ದಾವೆ ಹಂತಗಳಿದ್ದಾವೆ ಅದ್ರ ಬಗ್ಗೆ ಚರ್ಚೆ ಮತ್ತು ಗುಡ್ ಕ್ವಾಲಿಟೀಸ್ ಆಫ್ ಎ ಕಂಟ್ರೋಲ್ ಒಂದು ಉತ್ತಮವಾದಂತಹ ಒಂದು ನಿಯಂತ್ರಣ ವಿಧಾನ ಅಂತಂದರೆ ಹೇಗಿರಬೇಕು ಅನ್ನೋದು ಉತ್ತಮ ಗುಣಲಕ್ಷಣಗಳು ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಹಾಗೆ ಲಿಮಿಟೇಷನ್ಸ್ ಆಫ್ ಕಂಟ್ರೋಲ್ ಅದರ ಮಿತಿಗಳೇನು ಅಂತ ಹೇಳಿಬಿಟ್ಟು ಸೊ ಇಷ್ಟು ವಿಚಾರಗಳ ಬಗ್ಗೆ ಚರ್ಚೆನ ಮಾಡೋಣ ಸೊ ಮೊದಲಿಗೆ ಇದು ನಿಮಗೆ ಫಸ್ಟ್ ಇಯರ್ ಬಿ ಕಾಮ್ಗೆ ಇರುವಂತಹ ಸಿಲೆಬಸ್ಸು ಮೈಸೂರು ಯೂನಿವರ್ಸಿಟಿ ಫಸ್ಟ್ ಇಯರ್ ಬಿ ಕಾಮ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ಇರುವಂತಹ ಸಿಲೆಬಸ್ಸು ಈಗ ಐದನೇ ಯೂನಿಟನ್ನು ಚರ್ಚೆ ಮಾಡ್ತಿದ್ದೀವಿ ಕಂಟ್ರೋಲಿಂಗ್ ಮೀನಿಂಗ್ ಡೆಫಿನೇಷನ್ ಮತ್ತು ಟೆಕ್ನಿಕ್ಸ್ ಆಫ್ ಕಂಟ್ರೋಲಿಂಗ್ ಪರ್ಡ್ ಸಿ ಪಿ ಎಮ್ ಜಸ್ಟ್ ಇನ್ ಟೈಮ್ ಬಜೆಟ್ರಿ ಕಂಟ್ರೋಲ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಕೋಆರ್ಡಿನೇಷನ್ ಪ್ರಿನ್ಸಿಪಲ್ಸ್ ಆಫ್ ಕೋಆರ್ಡಿನೇಷನ್ ಮತ್ತು ಮ್ಯಾನೇಜ್ಮೆಂಟ್ ಆಡಿಟ್ ಇಷ್ಟಿದೆ ಐದನೇ ಯೂನಿಟ್ನಲ್ಲಿ ಒಂದೊಂದಾಗಿ ಇಶ್ಯೂಸ್ನ ಚರ್ಚೆ ಮಾಡೋಣ ಸೊ ಈ ನಿಟ್ಟಿನ ಏನು ಚರ್ಚೆ ಮಾಡ್ತೀನಿ ಅಂತ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ಒಟ್ಟು ಎಂಟು ಪಾಯಿಂಟ್ಸ್ ಇದೆ ಸೊ ಒಂದೊಂದಾಗಿ ನೋಡ್ತಾ ಬರೋಣ ಕಂಟ್ರೋಲಿಂಗ್ ವಾಟ್ ಇಟ್ ಈಸ್ ಕಂಟ್ರೋಲಿಂಗ್ ಅಂದರೆ ಅರ್ಥ ಏನು ಅಂತ ಇಟ್ ಈಸ್ ಒನ್ ಆಫ್ ದ ಫಂಡಮೆಂಟಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಇದೊಂದು ಮೂಲಭೂತವಾದ ವ್ಯವಸ್ಥಾಪಕನ ಕಾರ್ಯವಾಗಿದೆ ವ್ಯವಸ್ಥಾಪಕ ಅಂತಂದರೆ ಯಾರು ಮ್ಯಾನೇಜರ್ ಅಂತ ಕರಿತೀವಿ ಸೊ ಮ್ಯಾನೇಜರ್ ಮಾಡಬೇಕಾದಂತಹ ಇಟ್ಸ್ ಒನ್ ಆಫ್ ದ ಫಂಡಮೆಂಟಲ್ ಮ್ಯಾನೇಜ್ರಲ್ ಫಂಕ್ಷನ್ ದ ಮ್ಯಾನೇಜರ್ ಹ್ಯಾಸ್ ಟು ಡೂ ದಿಸ್ सो देर आर् फोर इंपारटेंटे म्येजम्मेट फल प्लानिंग आर्गनजिंग डैरेक्टिंग मत कंट्रोलिंग सो देर बाय कंट्रोली फंडमेंटल म्यनेेजरल फंक्षन अंड द लास्ट फंक्षन इतना कोन फंक्षन इट मेजर्स द करे पर्फमेन्स करे पर्फमेन्स आफ हूम पफमेन्फ् द कंपनी पफार्मेन्स आफ द व वर्कर्स पफारमेंस आफ द डिपार्टेंट प्रतियो विभाग ಸಂಸ್ಥೆನಲ್ಲಿ ಒಂದು ಜಾಯಿಂಟ್ ಜಾಯಿಂಟ್ಸ್ ಕಂಪ್ನಿನಲ್ಲಿ ಪ್ರತಿಯೊಂದು ಸಂಸ್ಥೆ ಅಲ್ಲಿರುವಂತಹ ವಿಭಾಗಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವ ಅವು ಹೇಳಿದ ಸಾಧಿಸಿದಾವ ಇಲ್ವಾ ಅನ್ನೋದನ್ನು ಇದು ಅಳತೆ ಮಾಡಿ ನೋಡುತ್ತೆ ದೆನ್ ಇಟ್ ಗೈಡ್ಸ್ ಟುವರ್ಡ್ಸ್ ದ ಪ್ರೀ ಡಿಟರ್ಮೈನ್ ಆಬ್ಜೆಕ್ಟಿವ್ಸ್ ನಾವು ಮುಂಚಿತವಾಗಿ ವರ್ಷದ ಪ್ರಾರಂಭದಲ್ಲಿ ಪ್ರತಿಯೊಂದು ವಿಭಾಗಕ್ಕೂ ಒಂದಷ್ಟು ಗುರಿಗಳನ್ನು ಕೊಟ್ಟಿರ್ತೀವಿ ಆ ಪೂರ್ವ ನಿರ್ಧಾರಿತವಾದಂತಹ ಉದ್ದೇಶಗಳ ಕಡೆಗೆ ಸಾಗೋದು ಹೇಗೆ ಅದನ್ನು ಸಾಧಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇಟ್ ಟ್ರೈಸ್ ಟು ಗೈಡ್ ಆರ್ ಇಟ್ ಗಿ ಟ್ರೈಸ್ ಟು ದ ಒಂದು ಮಾರ್ಗದರ್ಶನವನ್ನು ಅದು ನೀಡುತ್ತೆ ಅಂತ ಹೇಳ್ಬೋದು ದೆನ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಗೋಸ್ ಟುಗೆದರ್ ಫಸ್ಟ್ ಪ್ಲ್ಯಾನಿಂಗ್ ಈಸ್ ದ ಫಸ್ಟ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ನಾವು ಏನು ಮಾಡಿರ್ತೀವಿ ಯೋಜನೆ ಹಂತದಲ್ಲಿ ಪ್ಲ್ಯಾನಿಂಗ್ ಫಂಕ್ಷನ್ನಲ್ಲಿ ಯೋಜನೆ ಹಂತದಲ್ಲಿ ಪ್ರತಿಯೊಂದನ್ನು ಮುಂಚಿತವಾಗಿ ಡಿಸೈಡ್ ಮಾಡ್ತೀವಿ ಸಂಸ್ಥೆನಲ್ಲಿ ಇಡೀ ಸಂಸ್ಥೆನಲ್ಲಿ ಈ ವರ್ಷಕ್ಕೆ ಒಂದೊಂದು ವಿಭಾಗದಲ್ಲಿ ಪ್ರತಿ ಒಬ್ಬರಿಂದ ಏನೆಲ್ಲ ಕೆಲಸಗಳಾಗಬೇಕಾಗಿದೆ ಅದನ್ನು ಹೇಗೆ ಮಾಡಬೇಕು ವಾಟ್ ಟು ಡು ಹೌ ಟು ಡು ಟು ಡು ವೇರ್ ಟು ಡು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿ ನಾವೊಂದು ಪ್ಲ್ಯಾನನ್ನು ಹಾಕಿರ್ತೀವಿ ಬ್ಯೂಟಿಫುಲ್ ಯೋಜನೆನ ತಯಾರು ಮಾಡ್ತೀವಿ ಯೋಜನೆ ತಯಾರು ಮಾಡಿದ್ಮೇಲೆ ಅದನ್ನು ಅದೇ ರೀತಿ ನಾವೇನು ಮಾಡಬೇಕಾಗುತ್ತೆ ಅನುಷ್ಠಾನಗೊಳಿಸಬೇಕಾಗುತ್ತೆ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಆದರೆ ಅನುಷ್ಠಾನಗೊಳಿಸುವಾಗ ಆ ಪ್ಲ್ಯಾನನ್ನು ನಾವು ಕಾರ್ಯರೂಪಕ್ಕೆ ಇಳಿಸುವಾಗ ಎಷ್ಟೋ ಅಡೆತಡೆಗಳು ಬರ್ತವೆ ಅಥವಾ ಎಷ್ಟೋ ಚೇಂಜಸ್ ಬದಲಾವಣೆಗಳಾಗಿ ಹೋಗ್ಬಿಡ್ತವೆ ಸೊ ಕಂಟ್ರೋಲ್ ಏನು ಮಾಡುತ್ತೆ ಕಂಟ್ರೋಲಿಂಗ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಏನು ಮಾಡುತ್ತೆ ಬಹಳ ಮುಖ್ಯವಾಗಿ ಅಂತಂದರೆ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಬಹಳ ಮುಖ್ಯವಾಗಿ ಮಾಡೋಂಥದ್ದು ಏನು ಅಂತಂದರೆ ಆ ರೀತಿ ಎಲ್ಲೆಲ್ಲಿ ಡಿವಿಯೇಷನ್ಸ್ ಇದೆ ಅಥವಾ ಎಲ್ಲೆಲ್ಲಿ ಬದಲಾವಣೆಗಳಾಗ್ತಿದೆ ಅಥವಾ ಎಲ್ಲೆಲ್ಲಿ ಅಡೆತಡೆಗಳು ಬರ್ತಿದೆ ಅದನ್ನೇ ಗುರುತಿಸಿ ಅದನ್ನು ನಿವಾರಿಸುವಂಥ ಕೆಲಸ ಮಾಡುವಂಥದ್ದು ಕಂಟ್ರೋಲಿಂಗ್ದು ಹಾಗಾಗಿ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದಿ ಗೋಸ್ ಟುಗೆದರ್ ಎರಡು ಓಟ್ ಜೊತನಲ್ಲೇ ಹೋಗ್ತವೆ ಪ್ಲ್ಯಾನ್ ಮಾಡಬೇಕು ಮಧ್ಯದಲ್ಲಿ ಎಲ್ಲರೂ ಸಮಸ್ಯೆಗಳಾದರೆ ಡಿವಿಯೇಷನ್ಸ್ ಅಂದ್ರೆ ತಕ್ಷಣ ಅದನ್ನು ಚೆಕ್ ಮಾಡಬೇಕು ಸೊ ದೆ ಗೋಸ್ ಟುಗೆದರ್ ಪ್ಲ್ಯಾನಿಂಗ್ ಈಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಆ್ಯಸ್ ಟು ವಾಟ್ ಟು ಡೋ ಹೌ ಟು ಡೂ ವೆನ್ ಟು ಡೂ ಇದನ್ನು ಮುಂಚಿತವಾಗಿ ನಾವು ಮಾಡಿದ್ದೀವಿ ಯೋಜನೆ ಹಂತದಲ್ಲಿ ಏನು ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಯೋಜನೆ ಅನ್ನುವಂಥದ್ದು ಮುಂಚಿತವಾಗಿ ಕಾರ್ಯನಿರ್ವಹಿಸುತ್ತೆ ಹಾಗೆಯೇ ದ ಕಂಟ್ರೋಲಿಂಗ್ ಆ್ಯಕ್ಟಿವಿಟಿ ಇಟ್ ಚೆಕ್ಸ್ ದ ಡವಿಯೇಷನ್ಸ್ ಇಫ್ ಎನಿ ವೈಲ್ ಇಂಪ್ಲಿಮೆಂಟಿಂಗ್ ದ ಪ್ಲ್ಯಾನ್ಸ್ ಈಗ ತಾನೇ ಅದನ್ನು ಹೇಳಿದೆ ನಾನು ಕಾರ್ಯಗತಗೊಳಿಸುವಾಗ ಯೋಜನೆಗಳನ್ನು ಏನಾದರೂ ತೊಂದರೆಗಳು ಬಂದರೆ ಬದಲಾವಣೆಗಳಾಗಬೇಕು ಬಿಟ್ರೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಬದಲಾವಣೆಗಳಾದರೆ ಬೇರೆನೇ ಒಂದು ದಿಕ್ಕನ್ನು ತೆಗೆದುಕೊಂಡ್ಬಿಟ್ರೆ ಕೆಲಸಗಳು ಅದನ್ನ ತಕ್ಷಣ ಅದನ್ನೇನು ಮಾಡಬೇಕು ರೆಕ್ಟಿಫೈ ಮಾಡಬೇಕು ಗುರುತಿಸಬೇಕು ಅದನ್ನು ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಇಫ್ ದೇರ್ ಆರ್ ಎನಿ ಡಿವಿಯೇಷನ್ಸ್ ಇಟ್ ಟೇಕ್ಸ್ ಇಮ್ಮಿಡಿಯೇಟ್ಲಿ ದ ಕರೆಕ್ಟಿವ್ ಇಮೇಜರ್ ಸರಿಪಡಿಸುವಂಥ ಕೆಲಸಗಳನ್ನು ಕಂಟ್ರೋಲಿಂಗ್ ಮಾಡುತ್ತೆ ದ ಲಾಸ್ಟ್ ಒನ್ ಇಟ್ ಕಂಪೇರ್ಸ್ ದ ಆ್ಯಕ್ಚುಯಲ್ ಪರ್ಫಾಮೆನ್ಸ್ ವಿತ್ ಅಟ್ ಆಫ್ ದ ಸ್ಟ್ಯಾಂಡರ್ಡ್ ಸೆಟ್ ಇದೇನು ಮಾಡುತ್ತೆ ನಿಜವಾದ ಕಾರ್ಯಕ್ಷಮತೆಯನ್ನು ನಿಗದಿಪಡಿಸಿದಂತಹ ಮಾನದಂಡ ಅಂದರೆ ಪ್ರತಿಯೊಂದು ಕೆಲಸಕ್ಕೂ ಪ್ರತಿಯೊಂದು ವಿಭಾಗಕ್ಕೂ ಸ್ಟ್ಯಾಂಡರ್ಡ್ಸನ್ನು ಎಸ್ಟಾಬ್ಲಿಷ್ ಮಾಡುತ್ತೆ ಕಂಟ್ರೋಲಿಂಗ್ ಅನ್ನುವಂಥದ್ದು ಸ್ಟ್ಯಾಂಡರ್ಡ್ಸ್ ಎಸ್ಟಾಬ್ಲಿಷ್ ಮಾಡೋದು ಅಂತಂದ್ರೆ ಏನು ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಲಾಭದಾಯಕವಾಗಿ ಕೆಲಸ ನಿರ್ವಹಿಸಬೇಕು ಅಂತಂದರೆ ಒಂದು ಲಕ್ಷ ಯೂನಿಟ್ಗಳನ್ನು ಒಂದು ವರ್ಷ ಮ್ಯಾನುಫ್ಯಾಕ್ಚರ್ ಮಾಡಲೇಬೇಕು ಅಂತ ಒಂದು ಮಾನದಂಡ ಸ್ಟ್ಯಾಂಡರ್ಡ್ನ ಫಿಕ್ಸ್ ಮಾಡುತ್ತೆ ವರ್ಷದ ಕೊನೆಯಲ್ಲಿ ಅವ್ರು ನಿಜಕ್ಕೂ ಅಷ್ಟು ಸಾಧಿಸಿದಾರಾ ಇಲ್ವಾ ಒಂದು ಲಕ್ಷ ಗುರಿಯನ್ನು ತಲುಪಿದಾರಾ ತಲುಪಿಲ್ವಾ ಅದಕ್ಕಿಂತ ಜಾಸ್ತಿ ತಲುಪಿದಾರಾ ಏನೆಲ್ಲ ತಪ್ಪುಗಳಾಗಿದೆ ಏನೆಲ್ಲ ಪ್ರಯತ್ನಗಳಾಗಿದೆ ಏನು ಅಡೆತಡೆಗಳು ಉಂಟಾಗಿದೆ ಅನ್ನುವಂಥದ್ದನ್ನು ಏನು ಮಾಡುತ್ತದ್ದು ಮಾನದಂಡದ ಜೊತೆಗೆ ಹೋಲಿಸಿ ನೋಡುತ್ತೆ ಆ ಸ್ಟ್ಯಾಂಡರ್ಡ್ ಜೊತೆಗೆ ಹೋಲಿಸಿ ನೋಡುತ್ತೆ ಸೇ ಫಾರ್ ಎಕ್ಸಾಂಪಲ್ ಒಂದು ಲಕ್ಷ ನೀವು ಇಟ್ಟಿರುವಂಥ ಟಾರ್ಗೆಟು ಅವ್ರು ಎಂಬತ್ತು ಸಾವಿರ ಮಾತ್ರ ರೀಚ್ ಆದರು ಅಂತಂದರೆ ಎಂಬತ್ತು ಸಾವಿರ ಯೂನಿಟ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಂದರೆ ಅರ್ಥ ಇನ್ನೂ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟಷ್ಟು ಗ್ಯಾಪ್ ಇದೆ ಅಂತ ಆಯಿತು ಇದನ್ನು ಏನು ಮಾಡುತ್ತೆ ಹೋಲಿಸ್ ನೋಡಿ ಕಂಡು ಹಿಡಿಯುತ್ತೆ ಇದು ಕಂಟ್ರೋಲಿಂಗ್ ಮತ್ತು ಕಣ್ಣು ಅದು ಕಂಡು ಹಿಡ್ದು ಅದಕ್ಕೆ ಏನು ಕಾರಣ ಅದಕ್ಕೆ ಏನೆಲ್ಲ ಮೆಷರ್ಸ್ ತೊಗೊಳ್ಬೇಕಾಗಿತ್ತು ಕ್ರಮಗಳ ಕೈಗೊಳ್ಳಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಇದು ಹೆಚ್ಚು ಚರ್ಚೆಯನ್ನು ಮಾಡುತ್ತೆ ಅಂತ ಹೇಳ್ಬಹುದು ಅದೇ ರೀತಿ ಒಂದು ವೇಳೆ ಇನ್ನೊಂದು ಕೇಸಲ್ಲಿ ಒಂದು ಲಕ್ಷ ಗುರಿ ಕೊಟ್ಟಿದ್ರೆ ಒಂದು ಲಕ್ಷ ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡಿದರೆ ಅವ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಯೂನಿಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ದಟ್ ಮೀನ್ಸ್ ದ ಡಿಪಾರ್ಟ್ಮೆಂಟ್ ಹ್ಯಾಸ್ ಅಚೀವ್ಡ್ ಮೋರ್ ಎಫಿಷಿಯೆನ್ಸಿ ಅಂತ ಹೇಳಿಬಿಟ್ಟು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸಾಧಿಸಿದ್ರೆ ಅದರಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗಿದೆ ಅಂತ ಹೇಳಿಬಿಟ್ಟು ಸೊ ಅಂಥವ್ರನ್ನ ಖಂಡಿತ ರಿವಾರ್ಡ್ಸ್ ಕೊಡಬೇಕು ಅವ್ರಿಗೆ ಅವ್ರಿಗೆ ಒಂದಷ್ಟು ಪ್ರಮೋಷನ್ಸು ಅಥವಾ ಒಂದಷ್ಟು ಫೈನಾನ್ಷಿಯಲ್ ಇನ್ಸೆಂಟಿವ್ಸನ್ನು ಎಕ್ಸ್ಟ್ರಾ ಕೊಡುವಂಥದ್ದು ಅವ್ರಿಗೆ ಮೋಟಿವೇಟ್ ಮಾಡುವಂಥದ್ದನ್ನು ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದು ಒಟ್ಟಾರೆ ನಿಯಂತ್ರಣ ಅಂದರೆ ಏನು ಅಂತ ನಾವು ವಿಶ್ ಅಲ್ಲಿ ಲುಕಿನ್ ಟು ದ ಡೆಫಿನೇಷನ್ಸ್ ಡೆಫಿನೇಷನ್ಸ್ ಏನು ಹೇಳೋ ವ್ಯಾಖ್ಯಾನಗಳು ಹೇಳುತ್ತೆ ಕೂಡ್ಸ್ ಅಂಡ್ ಓಡೇನಲ್ ಮತ್ತು ಜಾರ್ಜ್ ಆರ್ ಅಂತ ಇಬ್ಬರು ಎಕ್ಸ್ಪರ್ಟ್ಸ್ ಇಲ್ಲಿ ಚರ್ಚೆಗೆ ತೊಗೊಂಡಿದ್ವಿ ಮೊದಲೇಂದು ನೋಡೋಣ ಕಂಟ್ರೋಲ್ ಈಸ್ ಮೆಷರ್ಮೆಂಟ್ ಆ್ಯಂಡ್ ಕರೆಕ್ಷನ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ಆ್ಯಕ್ಟಿವಿಟೀಸ್ ಆಫ್ ಸಬಾರ್ಡಿನೇಟ್ಸ್ ಇನ್ ಆರ್ಡರ್ ಟು ಮೇಕ್ ಶೂರ್ ದ್ಯಾಟ್ ದ ಎಂಟರ್ಪ್ರೈಸ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ದ ಪ್ಲ್ಯಾನ್ಸ್ ಡಿವೈಸ್ ಟು ಅಟೈನ್ ದೆಮ್ ಆರ್ ಬೀಂಗ್ ಅಕಂಪ್ಲೀಸ್ಡ್ ಈಗ ತಾನೇ ಇದನ್ನೇ ಚರ್ಚೆ ಮಾಡಿದ್ವಿ ನಿಯಂತ್ರಣ ಅಂಥದ್ದು ಏನು ಮಾಡುತ್ತೆ ಅಂತಂದರೆ ತನ್ನ ಕೈ ಕೆಳಗೆ ಕೆಲಸ ಮಾಡುವಂತಹ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಆಯಾ ಮ್ಯಾನೇಜರ್ಗಳ ಕೈ ಕೆಳಕ್ಕೆ ಏನು ಕೆಲಸ ಮಾಡ್ತಾರೆ ಆ ವರ್ಕರ್ಸು ಅವ್ರಿಗೆ ನಿಗದಿಪಡಿಸಿದಂತಹ ಗುರಿಗಳನ್ನು ತಲುಪಿದಾರಾ ಅದಕ್ಕಿಂತ ಜಾಸ್ತಿ ತಲುಪಿದ್ದಾರಾ ಕಡಿಮೆ ತಲುಪಿದ್ರ ಕಡಿಮೆ ತಲುಪಿದರೆ ಯಾಕೆ ಏನು ಎತ್ತ ಅದರಿಂದ ಆಗೋ ಸಮಸ್ಯೆಗಳೇನು ಅದನ್ನು ಹೇಗೆ ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ವೇಳೆ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿನ ಸಾಧಿಸಿದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡುವಂಥದ್ದು ಪ್ರಶಂಸೆ ನೀಡುವಂಥದ್ದು ಅವ್ರಿಗೆ ಒಂದಷ್ಟು ಇನ್ಸೆಂಟಿವ್ಸ್ಗಳನ್ನ ಕೊಡುವಂಥದ್ದು ಅದನ್ನು ಮಾಡಲ್ ಆಗಿಟ್ಕೊಂಡು ಬೇರೆಯವರೆಲ್ಲರೂ ಕೂಡ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು ಸೊ ಈ ಕೆಲಸನ ಮಾಡುವಂಥದ್ದು ಅಂತ ಗೂಡ್ಸ್ ಗೂಡ್ಸನ್ ಒಡನೇ ಹೇಳ್ತಾನೆ ಅದೇ ರೀತಿ ಜಾರ್ಜ್ ಆರ್ಟೆರ್ರಿ ಈ ಸೇಸ್ ಕಂಟ್ರೋಲಿಂಗ್ ಈಸ್ ಡಿಟರ್ಮೈನಿಂಗ್ ವಾಟ್ ಈಸ್ ಬೀಂಗ್ ಅಕಂಪ್ಲೀಷ್ಡ್ ದಟ್ ಈಸ್ ಎವಾಲ್ಯೂಯಟಿಂಗ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಇಫ್ ನೆಸಸರಿ ಅಪ್ಲೈಯಿಂಗ್ ದ ಕರೆಕ್ಟಿವ್ ಮೆಜರ್ಸ್ ಸೊ ದಟ್ ದ ಪರ್ಫಾರ್ಮೆನ್ಸ್ ಟೇಕ್ಸ್ ಪ್ಲೇಸ್ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ಸ್ ಕಂಟ್ರೋಲಿಂಗ್ ಮತ್ತು ಪ್ಲಾನಿಂಗ್ ಮೊದಲು ಹೇಳಿದಾಗಿ ದೆ ಗೋಸ್ ಟುಗೆದರ್ ಸೊ ಕಂಟ್ರೋಲಿಂಗ್ ಆ್ಯಂಡ್ ಪ್ಲ್ಯಾನಿಂಗ್ ದೆ ಗೋಸ್ ಟುಗೆದರ್ ಎಲ್ಲಿ ಪ್ಲ್ಯಾನ್ ಪ್ರಕಾರ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಥವಾ ಏನೋ ಸಮಸ್ಯೆಗಳಾಗ್ತಿದೆ ಅಂತಾಗ ತಕ್ಷಣ ಕರೆಕ್ಟಿವ್ ಮೆಷರ್ಸನ್ನು ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಕಂಟ್ರೋಲಿಂಗ್ನ ಕೆಲಸ ಅದರಿಂದಾಗಿ ಮುಂಚೆ ಹಂಚ್ಕೊಂಡಿದ್ದ ರೀತಿಯಲ್ಲೇ ಪ್ಲ್ಯಾನಿಂಗ್ ಪ್ರಕಾರನೇ ಹೋಗಲಿಕ್ಕೆ ಅದು ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಸೊ ಇಫ್ ನೆಸಸರಿ ಅಪ್ಲೈಯಿಂಗ್ ದ ಕರೆಕ್ಟಿವ್ ಮೆಷರ್ಸ್ ಸರಿಪಡಿಸುವಂಥ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಸೊ ದ್ಯಾಟ್ ವಿ ಕೆನ್ ಮೇಕ್ ಎ ಜರ್ನಿ ಇನ್ ಡಿಪಾರ್ಟ್ಮೆಂಟ್ ಆರ್ ಇನ್ ದ ಜಾಯಿಂಟ್ ಸ್ಟಾಕ್ ಕಂಪನಿ ಆ್ಯಸ್ ಪರ್ ದ ಪ್ಲ್ಯಾನ್ಸ್ ಅಂತ ಹೇಳಿಬಿಟ್ಟು ಅಂತ ಸೊ ಎರಡು ವ್ಯಾಖ್ಯಾನಗಳನ್ನು ನಾವೀಗ ನೋಡಿದ್ದೀವಿ ಈಗ ಮೂರನೇ ಪಾಯಿಂಟ್ಗೆ ಹೋಗೋಣ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಟ್ರೋಲ್ ಅಥವಾ ಕನ್ ನಿಯಂತ್ರಣ ಅನ್ನುವಂತಹ ಗುಣಲಕ್ಷಣಗಳು ಏನೇನಿದೆ ಅಂತ ನಾವು ನೋಡೋದಾದರೆ ಫಸ್ಟ್ ಒಂದು ಮೊದಲೇ ಹೇಳಿದಾಗೆ ಕಂಟ್ರೋಲಿಂಗ್ ಆ್ಯಂಡ್ ಪ್ಲಾನಿಂಗ್ ಆರ್ ಇನ್ಸಪರಬಲ್ ಇವೆರಡನ್ನು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಪ್ಲ್ಯಾನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ಆರ್ ಇನ್ಸಪರಬಲ್ ಅಂತ ಹೇಳಲಿಕ್ಕಾಗಲ್ಲ ಆದರೆ ನಾಲ್ಕು ಮ್ಯಾನೇಜ್ಮೆಂಟ್ ಫಂಕ್ಷನ್ಲಿ ಪ್ಲಾನಿಂಗ್ ಆರ್ಗನೈಸಿಂಗ್ ಸ್ಟ ಪ್ಲಾನಿಂಗ್ ಆರ್ಗನೈಸಿಂಗ್ ಡೈರೆಕ್ಟಿಂಗ್ ಮತ್ತು ಕಂಟ್ರೋಲಿಂಗ್ ಬೇಸಿಕ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಏನಿದೆ ಅದರಲ್ಲಿ ಎರಡೂನ ಸಪ್ರೇಟ್ ಮಾಡಲಿಕ್ಕೆ ಆಗಲ್ಲ ಅದು ಅಂತಂದರೆ ಕಂಟ್ರೋಲ್ ಮತ್ತು ಪ್ಲ್ಯಾನಿಂಗನ್ನು ಇನ್ಸಪರಬಲ್ ದೇ ಮಸ್ಟ್ ಗೋಸ್ ಟುಗೆದರ್ ಎರಡು ಜೊ ಜೊತೆಲೇ ಸಾಗುತ್ತೆ ಸೆಕೆಂಡ್ ಪಾಯಿಂಟ್ ಈಸ್ ಕಂಟ್ರೋಲಿಂಗ್ ಇಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ ನಿಯಂತ್ರಣ ಅನ್ನುವಂಥದ್ದು ಏನಿದೆ ಅದು ಒಂದು ಸರಿ ಮಾಡಿ ಸುಮ್ಮನಾಗುವಂಥದ್ದಲ್ಲ ವರ್ಷಪೂರ್ತಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಆ್ಯಂಗಲ್ ಡಿಗ್ರಿನಲ್ಲಿ ಪ್ರತಿಯೊಂದು ನಮ್ಮ ಸಂಸ್ಥೆಯ ವ್ಯಕ್ತಿಗಳು ನೌಕರರು ಮತ್ತು ವಿಭಾಗಗಳ ಮೇಲೆ ನಿಯಂತ್ರಣವನ್ನು ನಾವು ಸಾಧಿಸಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಇಡ್ಸ್ ಎ ಕಂಟಿನ್ಯೂಸ್ ಪ್ರೊಸೆಸ್ ಒಂದು ಸರಿ ನೋಡಿದೆ ಚೆಕ್ ಮಾಡಿದೆ ಹೇಳಿದೆ ಏನಾದರೂ ತಪ್ಪಿದರೆ ಹೇಳಿದೆ ಮುಂದೆ ಕೊಟ್ಟೋದೆ ಬಿಟ್ಟೆ ಅಂತಲ್ಲ ಸೊ ಎವ್ರಿ ಡೇ ಐ ಟು ಕಂಟ್ರೋಲ್ ಆವಾಗಲೇ ಒಂದು ಶಿಸ್ತು ಕಂಪ್ನಿಗೆ ಶಿಸ್ತು ಬರುವಂಥದ್ದು ಆವಾಗಲೇ ದೆನ್ ಕಂಟ್ರೋಲಿಂಗ್ ಇಸ್ ಅ ಫಾರ್ವರ್ಡ್ ಲುಕ್ಕಿಂಗ್ ಫಾರ್ವರ್ಡ್ ಲುಕ್ಕಿಂಗ್ ಅಂತಂದರೆ ಇದು ಭವಿಷ್ಯಕ್ಕೆ ಭವಿಷ್ಯವನ್ನು ಮುಂದೆ ನೋಡ್ತಾ ಇದೆ ಅಂತ ಹೇಳಿಬಿಟ್ಟು ಅಂದರೆ ಇವತ್ತು ನಾವು ಯಾಕೆ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸನ್ನು ಸ್ಟ್ಯಾಂಡರ್ಡ್ ಜೊತೆಗೆ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದರೆ ಭವಿಷ್ಯದಲ್ಲಿ ಮತ್ತೆ ತಪ್ಪುಗಳಾಗದೇ ಇರಲಿ ಅಂತ ಇವತ್ತೇ ಯಾಕೆ ಪರಿಹಾರ ಕ್ರಮ ತೆಗೊಳ್ತೀವಿ ಅಂತಂದರೆ ಎಂಡ್ ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಸೊ ಇಟ್ ಈಸ್ ಫಾರ್ವರ್ಡ್ ಲುಕ್ಕಿಂಗ್ ಕಂಟ್ರೋಲ್ ಈಸ್ ಪರ್ವೆಸಿವ್ ಕ ಪರ್ವೆಝಸಿವ್ ಅಂತಂದರೆ ಅದು ಇಡೀ ವ್ಯಾಪಕವಾಗಿದೆ ಅಂತ ಇಡೀ ಎಲ್ಲ ಸಂಸ್ಥೆಯನ್ನು ಇಡೀ ಸಂಸ್ಥೆಯನ್ನೇ ಅದು ವ್ಯಾಪಿಸ್ಕೊಂಡಿದೆ ಪ್ರತಿಯೊಬ್ಬರು ಅದರ ಒಳಪಡ್ತಾರೆ ಕಂಟ್ರೋಲಿಂಗ್ಗೆ ಒಳಪಡ್ತಾರೆ ಅಂತ ಹೇಳಿಬಿಟ್ಟು ಸೊ ಇದು ವ್ಯಾಪಕ ಆಗಿದೆ ದೆನ್ ಲಾಸ್ಟ್ ಒನ್ ಕಂಟ್ರೋಲ್ ಹ್ಯಾಸ್ ಗಾಟ್ ದ ಪಾಸಿಟಿವ್ ಅಪ್ರೋಚ್ ನಾವು ಕಂಟ್ರೋಲ್ ಮಾಡ್ತಾ ಇರೋದು ಯಾತಕ್ಕೆ ಅಂತಂದರೆ ಇಟ್ ಈಸ್ ನಾಟ್ ಎ ನೆಗೆಟಿವ್ ಅಪ್ರೋಚ್ ಇಟ್ ಈಸ್ ಎ ಪಾಸಿಟಿವ್ ಅಪ್ರೋಚ್ ಸಕಾರಾತ್ಮಕವಾದಂತಹ ವಿಧಾನ ನಾವು ನಿಯಂತ್ರಿಸೋದ್ರಿಂದ ಅತಿ ಹೆಚ್ಚಿನ ಗುಣಾತ್ಮಕವಾದಂತಹ ಪರಿಣಾಮಗಳನ್ನು ನಾವು ಕಾಣಬಹುದಾಗಿದೆ ಅಂತ ಹೇಳಿಬಿಟ್ಟು ಸೊ ಯು ಕೆನ್ ಎಕ್ಸ್ಪೆಕ್ಟ್ ಎ ಗುಡ್ ರಿಸಲ್ಟ್ ಔಟ್ ಆಫ್ ಮೇಕಿಂಗ್ ಎ ಗುಡ್ ಕಂಟ್ರೋಲಿಂಗ್ ಸಿಸ್ಟಮ್ ಬಾರ್ ಬೈ ಎಸ್ಟಾಬ್ಲಿಷ್ಮೆಂಟ್ ಕಂಟ್ರೋಲಿಂಗ್ ಸಿಸ್ಟಮ್ ಯಾಕೆ ಇದು ವೆಚ್ಚವನ್ನು ಕಡಿಮೆ ಮಾಡುತ್ತೆ ಎಲ್ಲಿ ವೇ ರಿಸೋರ್ಸಸ್ ವೇಸ್ಟೇಜ್ ಆಗ್ತಾ ಇದೆ ಅದನ್ನು ನಿಯಂತ್ರಿಸುತ್ತೆ ಸೊ ಹಾಗಾಗಿ ನಿಯಂತ್ರಣ ಅನ್ನುವಂಥದ್ದು ಇದು ಹೈಲಿ ಪಾಸಿಟಿವ್ ಅಂತ ಹೇಳ್ಬೋದು ಇಟ್ಸ್ ಅ ಪಾಸಿಟಿವ್ ಅಪ್ರೋಚ್ ಅಂತ ಹೇಳ್ಬೋದು ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಟ್ರೋಲ್ ಬಗ್ಗೆ ನೋಡಿದ್ವಿ ಈಗ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಬಗ್ಗೆ ನೋಡೋಣ ಇಂಪಾರ್ಟೆನ್ಸ್ ಅಂತಂದರೆ Mahatvanta. So control will encourage the top management for more and more delegation and decentralization. Control locates a part of the areas of weakness and the range of deviations from the original plans. It will stimulate the action which will gear up all the departments. Control will help in taking the correct and clear-cut decisions. ಕಂಟ್ರೋಲ್ ಕ್ಯಾನ್ ಮೇಕ್ ಇನ್ ದ ಪ್ಲ್ಯಾನಿಂಗ್ ಎಫೆಕ್ಟಿವ್ ಆ್ಯಂಡ್ ಮೀನಿಂಗ್ಫುಲ್ ಅಂತ ಹೇಳಿಬಿಟ್ಟು ಸೊ ನೋಡ್ತಾ ಬರೋಣ ಒಂದೊಂದಾಗಿ ಮೊದಲನೇದು ಕಂಟ್ರೋಲ್ ವಿಲ್ ಎಂಕ್ರೇಜ್ ಅ ಟಾಪ್ ಮ್ಯಾನೇಜ್ಮೆಂಟ್ ಫಾರ್ ಮೋರ್ ಆ್ಯಂಡ್ ಮೋರ್ ಡೆಲಿಗೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟು ಅವರು ಡಿಸೆಂಟ್ರಲೈಸೇಷನ್ನು ಮತ್ತು ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಏನು ಕರಿತೀವಿ ಅಂದರೆ ಅರ್ಥ ವಿಕೇಂದ್ರೀಕರಣ ಅಧಿಕಾರ ವಿಕೇಂದ್ರೀಕರಣ ಅಂದರೆ ಅಧಿಕಾರ ಹಂಚಿಕೆಯನ್ನು ತನ್ನಲ್ಲೇ ಇಟ್ಕೊಳ್ದೆ ಪ್ರತಿಯೊಂದು ವಿಭಾಗಕ್ಕೂ ಸೊ ಬಾರ್ಡಿನೇಟ್ಸ್ಗಳಿಗೆ ಹಂಚೋದನ್ನು ಅಧಿಕಾರ ತೆಗೆದುಕೊಳ್ಳೋದು ಪವರ್ ಟು ಟೇಕ್ ಡಿಸಿಷನ್ ಹಂಚೋದಕ್ಕೆ ನಾವು ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ ಎಲ್ಲದಕ್ಕೂ ಎಡ್ ಆಫೀಸ್ ಕಡೆ ನೋಡುವ ಅಗತ್ಯ ಇಲ್ಲ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಸೊ ಅವರು ಅಗತ್ಯ ಬಿದ್ದಾಗ ಸ್ವತಂತ್ರವಾಗಿ ಸೂಕ್ತ ಅನ್ನಿಸುವಂಥ ನಿರ್ಧಾರಗಳು ತೆಗೆದುಕೊಳ್ಳಿರಲಿ ಅಂತ ಮಾಡುವಂಥದ್ದು ಡಿಸೆಂಟ್ರಲೈಸೇಷನ್ ಸೊ ಹಾಗಾಗಿ ಈ ನಿಯಂತ್ರಣ ಕಂಟ್ರೋಲಿಂಗ್ ಅನ್ನೋದು ಏನಿದೆ ಡಿಸೆಂಟ್ರಲೈಸೇಷನ್ಗೆ ಇದು ಹೆಚ್ಚು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ರು ಅದೇ ರೀತಿ ಡೆಲಿಗೇಷನ್ ಆಫ್ ಅಥಾರಿಟಿ ಡೆಲಿಗೇಷನ್ ಆಫ್ ಅಥಾರಿಟಿ ಅಂತಂದರೆ ಏನು ಎಲ್ಲನೂ ಮ್ಯಾನೇಜರೇ ಮಾಡಲಿಕ್ಕಾಗಲ್ಲ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಕೊಟ್ಟಂಥ ಕೆಲಸಗಳನ್ನು ಅದಕ್ಕೆ ಈ ಟ್ರೈಸ್ ಟು ಟೇಕ್ ದ ಹೆಲ್ಪ್ ಆಫ್ ದ ಸಬಾರ್ಡಿನೇಟ್ಸ್ ಆ ಸಬಾರ್ಡಿನೇಟ್ಸ್ ಹೆಲ್ಪನ್ನು ತೊಗೊಳ್ತಾನೆ ಆ ಸಬಾರ್ಡಿನೇಟ್ಸ್ ಹೆಲ್ಪ್ ತೊಗೊಂಡಾಗ ಏನಾದರೂ ಒಂದು ವರ್ಕ್ ಅಸೈನ್ ಮಾಡಿದಾಗ ಸಬಾರ್ಡಿನೇಟ್ಸ್ಗೆ ಆ ಕೆಲಸವನ್ನು ಪರಿಣಾಮಕಾರಿಯಾಗಿ ಅವರು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅವ್ರಿಗೇನು ಬೇಕಾಗಿರುತ್ತೆ ಪವರ್ ಟು ಟೇಕ್ ಡಿಸಿಷನ್ ಅದನ್ನು ಅವರಿಗೆ ವರ್ಗಾಯಿಸಬೇಕು ಅದನ್ನೇ ನಾವು ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಕರಿತೀವಿ ಅಂತ ಹೇಳಿಬಿಟ್ಟು ಸೊ ಇಟ್ ಹೆಲ್ಪ್ಸ್ ಇನ್ ಕಂಟ್ರೋಲಿಂಗ್ ಅನ್ನುವಂಥದ್ದು ಡೆಲಿಗೇಷನ್ಗೂ ಹೆಲ್ಪ್ ಮಾಡುತ್ತೆ ಡಿಸೆಂಟ್ರಲೈಸೇಷನ್ಗೂ ಹೆಲ್ಪ್ ಮಾಡುತ್ತೆ ಅಂತ ಹೇಳಿಬಿಟ್ರು ದೆನ್ ಎರಡನೇದು ನಿಯಂತ್ರಣವು ದೌರ್ಬಲ್ಯ ಪ್ರದೇಶಗಳ ಭಾಗವನ್ನು ಮತ್ತು ಮೂಲ ಯೋಜನೆಗಳಿಂದ ವಿಚಲನ ಪ್ರ ವ್ಯಾಪ್ತಿಯನ್ನು ಪತ್ತೆ ಮಾಡುತ್ತದೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ ಇಟ್ ಟ್ರೈಸ್ ಟು ಲೊಕೇಟ್ ದ ಪಾರ್ಟ್ಸ್ ಆಫ್ ಏರಿಯಾಸ್ ಆಫ್ ವೀಕ್ನೆಸ್ ನಾವು ಇಡೀ ಸಿಸ್ಟಮ್ನಲ್ಲಿ ಅಂದರೆ ಇಡೀ ನಮ್ಮ ಒಂದು ಜಾಯಿಂಟ್ಸ್ಟಾಕ್ ಕಂಪ್ನಿನಲ್ಲಿ ಎಲ್ಲ ವಿಭಾಗಗಳಲ್ಲಿ ಅದನ್ನು ಒಂದು ದೊಡ್ಡ ವ್ಯವಸ್ಥೆ ಅಂತ ಹೇಳ್ಬೋದಾದರೆ ಒಂದೊಂದು ಸಬ್ಸಿಸ್ಟಮಲ್ಲೂ ಎಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ನಾವು ಹೆಚ್ಚಿನ ಕಾರ್ಯಕ್ಷಮತೆಯನ್ನು ಸಾಧಿಸಲಿಕ್ಕೆ ಎಲ್ಲಿ ಅಡಚಣೆ ಉಂಟಾಗ್ತಿದೆ ಎಲ್ಲಿ ನಮ್ಮ ದೌರ್ಬಲ್ಯ ಇದೆ ಅನ್ನೋದನ್ನು ಗುರುತು ಮಾಡಿ ತೋರಿಸುವಂಥದ್ದೇ ಕಂಟ್ರೋಲಿಂಗ್ ಮತ್ತು ದ ರೇಂಜ್ ಆಫ್ ಡಿವಿಯೇಷನ್ಸ್ ಫ್ರಮ್ ದ ಒರಿಜಿನಲ್ ಪ್ಲ್ಯಾನ್ ಏನು ಮೂಲ ಯೋಜನೆ ಹಾಕ್ಕೊಂಡಿರ್ತೀವಲ್ಲ ಆ ಮೂಲ ಯೋಜನೆಗಳಿಂದ ಎಲ್ಲಿ ಡಿವಿಯೇಟ್ ಆಗಿದೆ ಅಂದರೆ ಎಲ್ಲಿ ಅದು ತಿರುವನ್ನ ಪಡ್ಕೊಂಡ್ಬಿಟ್ಟಿದೆ ನಾವು ಅಂದ್ಕೊಂಡಾಗ ಎಲ್ಲಿ ಸಾಗ್ತಾ ಇಲ್ಲ ಅನ್ನುವಂತಹ ಎಲ್ಲ ವ್ಯಾಪ್ತಿಯನ್ನು ನಮ್ಮ ಗಮನಕ್ಕೆ ತರುತ್ತೆ ಯಾರ ಗಮನಕ್ಕೆ ಮ್ಯಾನೇಜರ್ ಗಮನಕ್ಕೆ ತರುತ್ತೆ ಅದು ಯಾವುದದು ಟೆಕ್ನಿಕ್ ಅಂತಂದರೆ ನಿಯಂತ್ರಣ ಮತ್ತು ಇದು ಎಲ್ಲ ಇಲಾಖೆಗಳನ್ನು ಸಜ್ಜುಗೊಳಿಸುವ ಕ್ರಿಯೆಯನ್ನು ಉತ್ತೇಜಿಸುತ್ತದೆ ಇಟ್ ಟ್ರೈಸ್ ಟು ಸ್ಟಿಮ್ಯುಲೇಟ್ ದ ಆ್ಯಕ್ಷನ್ ವಿಚ್ ವಿಲ್ ಗೇರ್ ಅಪ್ ಆಲ್ ಡಿಪಾರ್ಟ್ಮೆಂಟ್ಸ್ ಸ್ಟಿಮ್ಯುಲೇಷನ್ ಅಂತಂದರೆ ಉತ್ಸಾಹ ಕೊಡುವಂಥದ್ದು ಪ್ರೋತ್ಸಾಹ ಕೊಡುವಂಥದ್ದು ಉತ್ಸಾಹ ಕೊಡುವಂಥದ್ದು ಅಂತ ಹೇಳ್ಬಿಟ್ಟು ಅಲರ್ಟ್ ಅಂತ ಕರಿತೀವಿ ನಾವು ಸ್ಟಿಮ್ಯುಲೇಟ್ ಟು ಅಲರ್ಟ್ ಅಲರ್ಟ್ ಮಾಡುತ್ತೆ ಸಜ್ಜುಗೊಳಿಸುತ್ತೆ ಒಂದು ದೊಡ್ಡ ಕೆಲಸ ಮಾಡಬೇಕಾಗಿದೆ ಅಂದ್ಕೊಂಡಂಗೆ ಹಂಗಾಗಿ ಎಲ್ಲ ರೀತಿಯಲ್ಲೂ ಅಲರ್ಟ್ನೆಸ್ ಬೇಕಾಗುತ್ತೆ ಅದನ್ನು ಈ ಕಂಟ್ರೋಲಿಂಗ್ ಆ್ಯಕ್ಟಿವಿಟಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ದೆನ್ ಸರಿಯಾದ ಮತ್ತು ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಯಂತ್ರಣವು ಸಹಾಯ ಮಾಡುತ್ತದೆ ಅಂತ ಹೇಳಿಬಿಟ್ಟು ಸೊ ಡಿಸಿಷನ್ ಮೇಕಿಂಗ್ ಈಸ್ ಎ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಮ್ಯಾನೇಜರಿಲ್ ಫಂಕ್ಷನ್ ಮ್ಯಾನೇಜರ್ ಮಾಡಬೇಕಾದ ಮುಖ್ಯ ಕೆಲಸನೇ ಅವನು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು ಅದಕ್ಕೆ ಬಹಳ ಮುಖ್ಯವಾಗಿ ಹೆಲ್ಪ್ ಮಾಡುವಂಥದ್ದೇ ಈ ಕಂಟ್ರೋಲಿಂಗ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಇಟ್ ಹೆಲ್ಪ್ಸ್ ಇನ್ ಟೇಕಿಂಗ್ ದ ಕರೆಕ್ಟ್ ಆ್ಯಂಡ್ ಕ್ಲಿಯರ್ ಕಟ್ ಡಿಸಿಷನ್ ನೀವು ಯಾಕೆಂದರೆ ಇಲ್ಲಿ ಕಂಟ್ರೋಲಿಂಗಲ್ಲಿ ಏನು ಮಾಡ್ತೀವಿ ಸ್ಟ್ಯಾಂಡರ್ಡ್ಸನ್ನ ಫಿಕ್ಸ್ ಮಾಡ್ತೀವಿ ಪ್ರತಿಯೊಂದು ಕೆಲಸಕ್ಕೂ ಒಂದು ಮಾನದಂಡ ಏನು ಅಂತ ಫಿಕ್ಸ್ ಮಾಡ್ತೀವಿ ನೋಡ್ರಪ್ಪ ಪ್ರತಿಯೊಬ್ಬರು ಡಿಪಾರ್ಟ್ಮೆಂಟ್ಗಳು ಎಲ್ಲ ಡಿಪಾರ್ಟ್ಮೆಂಟಲ್ಲಿರೋ ಈ ರೀತಿ ಕರ್ತವ್ಯ ನಿರ್ವಹಿಸಿ ನಿಮ್ಮ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸನ್ನು ಇದ್ರ ಜೊತೆ ಕಂಪೇರ್ ಮಾಡಿ ನೋಡ್ತೀವಿ ಚೆನ್ನಾಗಿದ್ದರೆ ನಿಮಗೆ ಎಂಕರೇಜ್ ಮಾಡ್ತೀವಿ ತಪ್ಪಾಗಿದ್ದರೆ ಅಥವಾ ಅದಕ್ಕಿಂತ ಕಡಿಮೆ ಮಾಡಿದ್ರೆ ನಿಮಗೆ ಎಲ್ಲಿ ತಪ್ಪಾಗಿದೆ ಯಾಕೆ ತಪ್ಪಾಗಿದೆ ಅಂತ ಹೆಲ್ಪ್ ಮಾಡ್ತೀವಿ ಅಂತ ಹೇಳುವಂಥದ್ದು ಕಂಟ್ರೋಲಿಂಗ್ ದೇರ್ ಬಾಯ್ ಇಟ್ ಹೆಲ್ಪ್ಸ್ ಇನ್ ಟೇಕಿಂಗ್ ದ ಕರೆಕ್ಟ್ ಆ್ಯಂಡ್ ಕ್ಲಿಯರ್ ಕಟ್ ಡಿಸಿಷನ್ ಲಾಸ್ಟ್ ಪಾಯಿಂಟ್ ಕಂಟ್ರೋಲ್ ಕ್ಯಾನ್ ಮೇಕ್ ದ ಪ್ಲಾನಿಂಗ್ ಎಫೆಕ್ಟಿವ್ ಆ್ಯಂಡ್ ಮೀನಿಂಗ್ಫುಲ್ ಈ ನಾವು ಪ್ಲ್ಯಾನಿಂಗಲ್ಲಿ ಎಷ್ಟು ತಲೆ ಕೆಡ್ಸ್ಕೊಂಡು ಪ್ಲ್ಯಾನ್ಗಳನ್ನು ಹಾಕಿರ್ತೀವಿ ಅದೆಲ್ಲನೂ ತುಂಬ ಎಫೆಕ್ಟಿವ್ ಆಗಿ ಮತ್ತು ಮೀನಿಂಗ್ಫುಲ್ಲಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದು ಯಾವುದು ಅಂತಂದರೆ ಇಟ್ ಈಸ್ ಕಂಟ್ರೋಲಿಂಗ್ ಅದೇ ಹೇಳ್ಬಿಟ್ಟು ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಟಾಪಿಕ್ಗೆ ಹೋಗೋಣ ಆಬ್ಜೆಕ್ಟಿವ್ಸ್ ಆಫ್ ಕಂಟ್ರೋಲ್ ಏನು ನಿಯಂತ್ರಣದ ಉದ್ದೇಶಗಳೇನು ಅಂತ ಹೇಳ್ಬಿಟ್ಟು ಫಸ್ಟ್ ಒನ್ ಟು ಚೆಕ್ ದ ಪ್ರೋಗ್ರೆಸ್ ಇಡೀ ಡಿಪಾರ್ಟ್ಮೆಂಟಲ್ಲಿ ಅಥವಾ ಇಡೀ ಸಂಸ್ಥೆನಲ್ಲಿ ಯಾವ್ಯಾವ ವಿಭಾಗಗಳಲ್ಲಿ ಪ್ರಗತಿನ ಎಷ್ಟೆಷ್ಟು ಸಾಧಿಸಲಾಗಿದೆ ಅದನ್ನು ಪರಿಶೀಲನೆ ಮಾಡಬೇಕಲ್ವ ಅದನ್ನು ಮಾಡುವಂಥ ಕೆಲಸ ಯಾರು ಮಾಡ್ತಾರೆ ಅಂದರೆ ಕಂಟ್ರೋಲಿಂಗ್ ಮ್ಯಾನೇಜರಿಯಲ್ ಫಂಕ್ಷನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ದ ಸೆಕೆಂಡ್ ವೆನ್ ಟು ಮೇಕ್ ದ ಕಂಪ್ಯಾರಿಸನ್ ಯುಟಿಲೈಝೇಷನ್ ಆಫ್ ರಿಸೋರ್ಸಸ್ ಟು ಇನ್ಕ್ರೀಸ್ ದ ಕೆಪಾಸಿಟಿ ಸಾಮರ್ಥ್ಯವನ್ನು ಹೆಚ್ಚು ಮಾಡುವಂತಹ ಕ್ರಿಯೆ ಸಾಮರ್ಥ್ಯ ಯಾವಾಗ ಹೆಚ್ಚು ಮಾಡ್ತೀವಿ ವೆನ್ ವಿ ಕಂಪೇರ್ ದ ಯುಟಿಲೈಝೇಷನ್ ಆಫ್ ರಿಸೋರ್ಸಸ್ ನಾವು ಸಂಪನ್ಮೂಲಗಳ ಸದ್ಬಳಕೆನ ಮಾಡ್ಕೊಳ್ತಿದೀವಿ ಇಲ್ವಾ ಅಂದ್ಕೊಂಡಿದ್ದನ್ನು ಸಾಧಿಸ್ತಿದ್ದೀವಿ ಇಲ್ವಾ ಅಂತೇಳ್ಬಿಟ್ಟು ನಾವು ನಿಯಂತ್ರವಾಗಿ ನಿರಂತರವಾಗಿ ನಾವು ಕಂಪೇರ್ ಮಾಡ್ತಾ ಸ್ಟ್ಯಾಂಡರ್ಡ್ಸ್ ಜೊತೆಗೆ ಆ್ಯಕ್ಚುಯಲ್ ಪರ್ಫಾಮೆನ್ಸನ್ನು ಮಾಡೋದರಿಂದ ಸಾಮರ್ಥ್ಯ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಥರ್ಡ್ ಒನ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಸಂಪನ್ಮೂಲಗಳನ್ನು ಹೋಲಿಕೆ ಬಳಕೆಯನ್ನು ಮಾಡಲು ಮತ್ತು ಸಮಸ್ಯೆಯನ್ನು ಪರಿಹರಿಸುವಂತಹ ಪ್ರಾಬ್ಲಮ್ ಸಾಲ್ವಿಂಗಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಕಂಟ್ರೋಲಿಂಗ್ ಏನು ಮಾಡುತ್ತೆ ಆ್ಯಕ್ಚುಯಲ್ ಸ್ಟ್ಯಾಂಡರ್ಡ್ಸ್ ಜೊತೆಗೆ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ನ ಮೆಷರ್ ಮಾಡುತ್ತೆ ಅದು ಪಾಸಿಟಿವ್ ಆಗಿದ್ದರೆ ಖುಷಿ ಪಡುತ್ತೆ ಅಥವಾ ಅವ್ರನ್ನ ಎಂಕರೇಜ್ ಮಾಡುತ್ತೆ ಕಂಟಿನ್ಯೂ ಅಂತ ಹೇಳುತ್ತೆ ಒಂದು ವೇಳೆ ಕಡಿಮೆ ಇದ್ದರೆ ಸ್ಟ್ಯಾಂಡರ್ಡ್ಸ್ಗಿಂತ ಆ್ಯಕ್ಚುಲ್ ಪರ್ಫಾರ್ಮೆನ್ಸೇ ಕಡಿಮೆ ಇದ್ದರೆ ಅದಕ್ಕೆ ಕಾರಣಗಳೇನು ಅದನ್ನು ಹೇಗೆ ಸಾಲ್ವ್ ಮಾಡಬಹುದು ಯಾಕಾಗಿ ಅದು ಕಡಿಮೆ ಆಗಿರಬಹುದು ಒಂದು ಸಾಧನೆ ಅದು ಹೇಳ್ಕೊಡುತ್ತೆ ಅಂತ ಹೇಳ್ಬಿಟ್ಟು ದೆನ್ ಇನ್ಪುಟ್ ಔಟ್ಪುಟ್ ಮೆಜರ್ಮೆಂಟ್ ಇನ್ಪುಟ್ ಔಟ್ಪುಟ್ ಅಂತಂದರೆ ಎಷ್ಟು ಇನ್ಪುಟ್ಸ್ಗೆ ನೀವು ಎಷ್ಟು ಔಟ್ಪುಟನ್ನು ತೆಗಿತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಯಾಕೆಂದರೆ ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂತಂದರೆ ಎಫಿಷಿಯನ್ಸಿ ಅಂತಂದರೆ ಕಡಿಮೆ ಇನ್ಪುಟನ್ನು ಬಳಸ್ಕೊಂಡು ಮ್ಯಾಕ್ಸಿಮಮ್ ಔಟ್ಪುಟ್ ತೆಗೆಯೋದು ಎಫಿಷಿಯನ್ಸಿ ಲೆವೆಲ್ ಸೊ ಅದನ್ನು ಸಾಧಿಸಲಾಗಿದೆಯಾ ಇಲ್ಲವಾ ಇಲ್ವಾ ಅದು ಹೇಗೆ ಅಂತ ಚೆಕ್ ಮಾಡಿ ನೋಡುವಂಥದ್ದು ಕಂಟ್ರೋಲಿಂಗ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಸೊ ಇಷ್ಟು ಉದ್ದೇಶಗಳು ಅಬ್ಜೆಕ್ಟಿವ್ಸ್ ಆಫ್ ಕಂಟ್ರೋಲ್ ನೆಕ್ಸ್ಟ್ ಒಂದು ನೋಡೋಣ ಸ್ಟೆಪ್ಸ್ ಇನ್ ಕಂಟ್ರೋಲಿಂಗ್ ಏನಿದೆ ಸ್ಟೆಪ್ಸು ಆರ್ ನಾಲ್ಕು ಸಿಂಪಲ್ ಸ್ಟೆಪ್ಸ್ ಇದೆ ಮಾನದ ಕ್ರಮಗಳಿದ್ದಾವೆ ಮೊದಲನೇದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ಸ್ ನೀವು ಮೊದಲು ಏನು ಮಾಡಬೇಕು ಮಾನದಂಡಗಳನ್ನು ಸ್ಥಾಪನೆ ಮಾಡಬೇಕು ಅಂದರೆ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಇದರ ಆಧಾರದ ಮೇಲೆ ನಿಮ್ಮ ಆ್ಯಕ್ಚುಯಲ್ ಪರ್ಫಾಮೆನ್ಸನ್ನು ನಾವು ಕಂಪೇರ್ ಮಾಡಿ ನೋಡುವಂಥದ್ದು ಅಂತ ಹೇಳಲಿಕ್ಕೋಸ್ಕರ ನಾವು ಫಸ್ಟು ಸ್ಟ್ಯಾಂಡರ್ಡ್ಸನ್ನು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಪ್ರತಿಯೊಂದು ಕೆಲಸಕ್ಕೂ ಮಾನದಂಡಗಳನ್ನು ಸ್ಥಾಪನೆ ಮಾಡಬೇಕು ಅಥವಾ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿಬಿಟ್ಟು ನನ್ನ ಸೆಕೆಂಡ್ ಮ್ಯಾಮ್ ವ್ಯಾಲ್ಯೂಯೇಷನ್ ಆಫ್ ದ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಒಂದು ಸಾರಿ ಸ್ಟ್ಯಾಂಡರ್ಡ್ಸ್ ಇದ್ಮೇಲೆ ಅದ್ರ ಜೊತೆಗೆ ನಾವೇನು ಮಾಡ್ತೀವಿ ನಿಜವಾದಂತಹ ಕಾರ್ಯಕ್ಷಮತೆ ಏನಿದೆ ಅದನ್ನು ಮೌಲ್ಯಮಾಪನ ಮಾಡುವಂಥದ್ದು ವ್ಯಾಲ್ಯೂ ಮಾಡುವಂಥದ್ದು ಮೌಲ್ಯಮಾಪನ ಅಂತಂದರೆ ಸಾಧಿಸಲು ಆಗಿದೆಯಾ ಇಲ್ಲವಾ ಕಡಿಮೆ ಸಾಧಿಸಿದಾರ ಜಾಸ್ತಿ ಸಾಧಿಸಿದಾರಾ ಯಾಕಾಗಿ ಅನ್ನುವಂಥದ್ದು ಕಂಪ್ಯಾರಿಸನ್ ಆಫ್ ದ ಆ್ಯಕ್ಚುಲ್ ಪರ್ಫಾರ್ಮೆನ್ಸ್ ವಿತ್ ದಟ್ ಆಫ್ ದ ಸ್ಟ್ಯಾಂಡರ್ಡ್ಸ್ ಸೊ ಹೋಲಿಕೆ ಮಾಡಿ ನೋಡುವಂಥದ್ದು ಇನ್ ದ ಲಾಸ್ಟ್ ಒನ್ ಟೇಕಿಂಗ್ ದ ಕರೆಕ್ಟಿವ್ ಮೆಜರ್ಸ್ ಇಫ್ ಎನಿ ಸೊ ಆ ರೀತಿ ಹೋಲಿಕೆ ಮಾಡಿ ನೋಡಿದಾಗ ಏನಾದರೂ ಡಿವಿಯೇಷನ್ಸ್ ಕಂಡು ಬಂದರೆ ಯಾಕಾಗಿ ಕಂಡು ಬಂದಿದೆ ಅಂತ ಹೇಳಿಬಿಟ್ಟು ಅದನ್ನು ಹೇಗೆ ನಾವು ಸರಿಪಡಿಸ್ಬೋದು ಅಂತ ಹೇಳಿಬಿಟ್ಟು ಮಾಡುವಂಥದಕ್ಕೆ ಕರೆಕ್ಟಿವ್ ಮೆಷರ್ಸ್ ತೆಗೆದುಕೊಳ್ಳೋದು ಅಂತ ಹೇಳ್ತೀವಿ ಅಥವಾ ಸರಿಪಡಿಸುವಂಥ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಸೊ ಇಷ್ಟು ಸ್ಟೆಪ್ಸ್ ಇರುವಂಥದ್ದು ಕಂಟ್ರೋಲಿಂಗ್ ನೆಕ್ಸ್ಟ್ ಗುಡ್ ಕ್ವಾಲಿಟೀಸ್ ಆಫ್ ಐ ಕಂಟ್ರೋಲ್ ಒಂದು ಉತ್ತಮವಾದ ನಿಯಂತ್ರಣ ಅಂತಂದರೆ ಏನೇನು ಗುಣಲಕ್ಷಣಗಳು ಇರಬೇಕು ಅಂತ ನೋಡ್ತಾ ಬರೋಣ ಫಸ್ಟ್ ಒನ್ ಇಟ್ ಶುಡ್ ಬಿ ಸೂಟಬಲ್ ಏನು ನಿಯಂತ್ರಣದ ಒಂದು ಸಾಧನವಾಗಿ ಬಳಸ್ಕೊಳ್ತಾ ಇದ್ದೀವಿ ಮ್ಯಾನೇಜ್ಮೆಂಟ್ಗೆ ಅದು ಏನಾಗಿರಬೇಕು ಅದು ಸೂಕ್ತವಾಗಿರಬೇಕು ಸೂಕ್ ಸೂಟಬಲ್ ಅಂದರೆ ನಮಗದು ಸರಿ ಹೊಂದಬೇಕು ಅಂತ ಹೇಳಿಬಿಟ್ಟು ಯಾವುದೋ ರೀತಿ ಈಗ ಮಿಲ್ಟ್ರಿನಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಅಲ್ಲಿ ಏನೂ ಪ್ರಶ್ನೆ ಕೇಳೋಂಗಿಲ್ಲ ಮಾಡೋಂಗಿಲ್ಲ ಮಾತಾಡೋಂಗಿಲ್ಲ ಹೇಳಿದ್ನ ಫಾಲೋ ಮಾಡಬೇಕು ಐರ್ಲೆಲ್ಲ ಆಫೀಸರ್ಸು ಅಲ್ಲಿ ಮ್ಯಾನೇ ಅದು ಮಿಲ್ಟ್ರಿನಲ್ಲಿ ಸರಿ ಹೋಗಬಹುದು ಇಡೀ ಟ್ರೂಪನ್ನು ನಿಯಂತ್ರಣಕ್ಕೆ ತಗೊಂಡು ಯುದ್ಧ ಗೆಲ್ಲಲಿಕ್ಕೆ ಅದು ಸರಿ ಹೋಗ್ಬೋದು ಆದರೆ ಮ್ಯಾನೇಜ್ಮೆಂಟಲ್ಲಿ ಒಂದು ಒಳಗಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಟೆಕ್ನಿಕನ್ನು ಅಥವಾ ಆ ರೀತಿಯಾದಂಥ ಕಂಟ್ರೋಲಿಂಗ್ ಟೆಕ್ನಿಕ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಹೇಳೋದು ಕೇಳೋದು ಇದ್ದೇ ಇರುತ್ತೆ ಮ್ಯಾನೇಜ್ಮೆಂಟಲ್ಲಿ ಬಿಸ್ನೆಸ್ಸಲ್ಲಿ ಏನಾರು ಸಮಸ್ಯೆಗಳಾಗ್ತಿದ್ದಾಗ ವರ್ಕರ್ಸು ಹೇಳ್ಕೊಳೋಕ್ಕೆ ಒಂದು ಅವಕಾಶಗಳನ್ನು ಒದಗಿಸ್ಕೊಡ್ಬೇಕಾಗುತ್ತೆ ಸೊ ಹಾಗಾಗಿ ಏನು ಕಂಟ್ರೋಲಿಂಗ್ ಟೆಕ್ನಿಕ್ನ ಬಳಸ್ತೀವಿ ಅದು ನಮ್ಮ ಕಂಪ್ನಿಗೆ ಫಸ್ಟು ಸೂಟ್ ಆಗಬೇಕು ದೆನ್ ಇಟ್ ಮಸ್ಟ್ ಬಿ ಎಕನಾಮಿಕಲ್ ನೀವು ಕಂಟ್ರೋಲಿಂಗ್ ಏನು ಮಾಡ್ತೀರಿ ಅಥವಾ ಕಂಟ್ರೋಲಿಂಗ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅದು ವೆಚ್ಚ ನಿಯಂತ್ರಣವಾಗಿರಬೇಕು ಕಡಿಮೆ ವೆಚ್ಚವಾಗಿರಬೇಕು ಕಡಿಮೆ ವೆಚ್ಚದಾಯಕವಾಗಿರಬೇಕು ಕಂಟ್ರೋಲ್ ಮಾಡೋದೇ ಪ್ಲಾನಿಂಗಿಗಿಂತ ಜಾಸ್ತಿ ಅಥವಾ ಎಲ್ಲ ಕೆಲಸಗಳಿಗಿಂತ ಇದಕ್ಕೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂತಂದರೆ ಆ ರೀತಿಯಾದಂತಹ ನಿಯಂತ್ರಣ ಕ್ರಮಗಳನ್ನು ಬೇಕಾಗಿರೋದಿಲ್ಲ ಹಾಗಾಗಿ ಇದು ಆರ್ಥಿಕವಾಗಿ ಮಿತವ್ಯಯ ಆಗಿರಬೇಕು ದೆನ್ ಇಟ್ ಮಸ್ಟ್ ಬಿ ಸಿಂಪಲ್ ಸಿಂಪಲ್ ಇನ್ ದ ಸೆನ್ಸ್ ಇದೆಲ್ಲರಿಗೂ ಅರ್ಥ ಆಗಬೇಕು ವರ್ಕರ್ಸ್ಗೂ ಅರ್ಥ ಆಗದೇ ಇದ್ದರೆ ಮ್ಯಾನೇಜ್ಮೆಂಟ್ ನಮ್ಮ ಪರ್ಫಾಮೆನ್ಸನ್ನು ಹೇಗೆ ಅಳಿತಿದ್ದಾರೆ ಹೇಗೆ ಅವರು ಕಂಪೇರ್ ಮಾಡ್ತಿದ್ದಾರೆ ಸ್ಟ್ಯಾಂಡರ್ಡ್ಸ್ ಜೊತೆಗೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದ್ದರೆ ಅವರು ಅದನ್ನು ಫಾಲೋ ಮಾಡೋಕ್ಕೆ ಹೋಗಲ್ಲ ಹಾಗಾಗಿ ಅದು ಇಟ್ ಮಸ್ಟ್ ಬಿ ಸಿಂಪಲ್ ಇದು ಸ್ಪಷ್ಟವಾದ ಮಾನದಂಡಗಳನ್ನು ಹೊಂದಿರಬೇಕು ಇಟ್ ಮಸ್ಟ್ ಯಾವುದೇ ಕ್ಲಿಯರ್ ಕಟ್ ಸ್ಟ್ಯಾಂಡರ್ಡ್ಸ್ ಮಾನದಂಡ ಅಂತ ಏನು ಕರಿತೀವಿ ಯಾವುದ್ರ ಜೊತೆ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸನ್ನ ನಾವು ಕಂಪೇರ್ ಮಾಡ್ತೀವಿ ಸೊ ಆ ಸ್ಟ್ಯಾಂಡರ್ಡ್ಸನ್ನು ಹೇಗಿರುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅದನ್ನು ಹೇಗೆ ಮಾಡಲಾಗಿದೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿರಬೇಕು ಅಂತ ದೇರ್ ಮಸ್ಟ್ ಬಿ ಫ್ಲೆಕ್ಸಿಬಿಲಿಟಿ ನಮ್ಯತೆ ಫ್ಲೆಕ್ಸಿಬಿಲಿಟಿ ಅಂತಂದರೆ ಅರ್ಥ ಬದಲಾವಣೆಗೆ ಅವಕಾಶಗಳಿರಬೇಕು ತೀರ ರಿಜಿಡ್ ಆಗಿ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕಂಟ್ರೋಲಿಂಗ್ ಅನ್ನುವಂಥದ್ದು ಫ್ಲೆಕ್ಸಿಬಲ್ ಆಗೂ ಕೂಡ ಇರಬೇಕಾಗುತ್ತೆ ಯಾಕೆಂದರೆ ಪರಿಸ್ಥಿತಿಗಳು ಆ ರೀತಿ ಬೇಡದಾಗ ಫ್ಲೆಕ್ಸಿಬಲ್ ಆಗಿರುವಂಥದ್ದನ್ನು ಖಂಡಿತ ಅದು ಬದಲಾವಣೆಗಳಿಗೆ ಅವಕಾಶ ಇರಬೇಕು ದೆನ್ ಫಾರ್ವರ್ಡ್ ಲುಕ್ಕಿಂಗ್ ಮುಂದೆ ನೋಡುವಂಥದ್ದು ಭವಿಷ್ಯವನ್ನು ನೋಡುವಂಥದ್ದು ಕಂಟ್ರೋಲಿಂಗ್ ಟೆಕ್ನಿಕ್ ಇಂದು ಈ ಬರೀ ಇವತ್ತು ಮುಗಿದೋದ್ರೆ ಅಲ್ಲ ಇನ್ನು ಕಂಪ್ನಿ ಹಲವಾರು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ ನಿರ್ವಹಿಸಬೇಕಾಗಿದೆ ಹಾಗಾಗಿ ಅದು ಸೂಕ್ತ ಆಗುತ್ತೋ ಇಲ್ವೋ ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ನೋಡುವಂಥದ್ದು ದೆನ್ ಕರೆಕ್ಟಿವ್ ಆ್ಯಕ್ಷನ್ ಮೊದಲೇ ಹೇಳಿದಾಗೆ ಅದು ಕಂಟ್ರೋಲಿಂಗ್ ಅನ್ನುವಂಥದ್ದು ಕರೆಕ್ಟಿವ್ ಮೆಷರ್ ಅಂದರೆ ಡಿವಿಯೇಷನ್ಸ್ ತೆಗೆದುಕೊಂಡಾಗ ಅಂದುಕೊಂಡಿದ್ದನ್ನು ಕಿಂತ ಸಾಧಿಸದೇ ಇದ್ದಾಗ ಅದನ್ನು ಅದಕ್ಕಿಂತ ಹೆಚ್ಚು ಸಾಧಿಸಿದಾಗ ಕಾರಣಗಳೇನು ಅದಕ್ಕೆ ಸರಿಪಡಿಸುವಂಥ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಅದು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ದೆನ್ ಯೂಸಿಂಗ್ ಆಫ್ ದ ಸೆಲ್ಫ್ ಕಂಟ್ರೋಲ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ವಯಂ ನಿಯಂತ್ರಣ ಯಾವುದೇ ವಿಭಾಗದಲ್ಲಾಗಲಿ ಯಾವುದೇ ನೌಕರರಿಗಾಗಲಿ ಮ್ಯಾನೇಜ್ಮೆಂಟು ನಿಂತ್ಕೊಂಡು ಕಾಲು ಕಾಯಬೇಕಾಗಿಲ್ಲ ನೀ ಈ ಕೆಲಸ ಮಾಡು ಇದೇ ಸ್ಟ್ಯಾಂಡರ್ಡ್ಸು ಈ ಥರನೇ ಮಾಡಬೇಕು ಇದ್ಯಾಕೆ ಹಿಂಗೆ ಹೋಗ್ತಿದ್ಯಾ ಈ ರೀತಿ ಪ್ರತಿ ಸರಿ ಮಾಡೋ ಅಗತ್ಯ ಇಲ್ಲ ವರ್ಕರ್ಸ್ಗೆ ಕಂಟ್ರೋಲಿಂಗ್ ಸ್ಟ್ಯಾಂಡರ್ಡ್ಸನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ಟು ಅವ್ರಿಗೆ ಸೆಲ್ಫ್ ಕಂಟ್ರೋಲಿಂಗ್ ಟೆಕ್ನಿಕ್ನ ಹೇಳ್ಕೊಡ್ಬೇಕು ನಾವು ಯಾರು ಬಂದು ನಿಮ್ಮನ್ನು ಕಾಲು ಕಾಯೋದಿಲ್ಲ ಅಥವಾ ನಿಮ್ಮನ್ನು ನೋಡಿ ನಾವು ಕಾನ್ಷಿಯಸ್ ಮಾಡೋದಿಲ್ಲ ನೀವು ಇದನ್ನು ಫಾಲೋ ಮಾಡಿ ನೀವೆಲ್ಲ ಮಾಡ್ತೀರಾ ಆ ಕೆಪಾಸಿಟಿ ನಿಮಗಿದೆ ಅಂತ ಹೇಳ್ಬಿಟ್ಟು ಅವರು ತಿಳುವಳಿಕೆಯನ್ನು ನೀಡಿದಾಗ ಅವರು ಸೆಲ್ಫ್ ಕಂಟ್ರೋಲನ್ನ ಮಾಡ್ಕೊಳ್ತಾರೆ ಲಾಸ್ಟ್ ಒನ್ ಟು ಮೋಟಿವೇಶನ್ ಕಂಟ್ರೋಲಿಂಗ್ ಮುಖ್ಯ ಉದ್ದೇಶ ಪನಿಷ್ಮೆಂಟ್ ಕೊಡೋವಂಥದ್ದಲ್ಲ ಯೋಜನೆಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿದೆಯಲ್ವಾ ಅಂತ ತಿಳ್ಕೊಳ್ಳುವಂಥದ್ದು ಸೊ ಹಾಗಾಗಿ ಇದು ಮೋಟಿವೇಟ್ ಮಾಡುವಂಥದ್ದು ಎಲ್ಲ ವರ್ಕರ್ಸ್ಗೆ ಅಂತ ವಿಭಾಗಗಳಿಗೆ ಅಂತ ಹೇಳಬಹುದಾಗಿದೆ ಲಾಸ್ಟ್ ಒನ್ ಹೆಡಿಂಗು ಲಿಮಿಟೇಷನ್ಸ್ ಆಫ್ ಕಂಟ್ರೋಲ್ ನಿಯಂತ್ರಣದ ಮಿತಿಗಳೇನೇನು ಅಂತ ನೋಡೋದಾದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಸ್ಟಾಬ್ಲಿಷ್ ದ ಸ್ಟ್ಯಾಂಡರ್ಡ್ಸ್ ಫಾರ್ ದ ಇಂಟ್ಯಾಂಜಿಬಲ್ ಆಕ್ಟಿವಿಟೀಸ್ ಲಿಮಿಟೇಷನ್ಸ್ ಆಫ್ ಕಂಟ್ರೋಲ್ ನಿಯಂತ್ರಣದ ಮಿತಿಗಳೇನೇನು ಅಂತ ನೋಡೋದಾದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಇಂಟ್ಯಾಂಜಿಬಲ್ ಆ್ಯಕ್ಟಿವಿಟೀಸ್ ಭೌತಿಕವಾದಂತಹ ಕ್ರಿಯೆಗಳಿಗೆ ಅಂದರೆ ಈಗ ಪ್ರೊಡಕ್ಷನ್ಗೆ ಸ್ಟ್ಯಾಂಡರ್ಡ್ಸ್ನ ಫಿಕ್ಸ್ ಮಾಡೋದು ಈಸಿ ಒಂದು ಲಕ್ಷ ಯೂನಿಟ್ ಮಾಡಿರಿ ಇದ್ರ ಜೊತೆ ನಿಮ್ಮ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸನ್ನು ಕಂಪೇರ್ ಮಾಡುವಂಥದ್ದು ಅಂತ ಹೇಳೋದು ಈಸಿ ಬಟ್ ದೆರ್ ಆರ್ ಸರ್ಟನ್ ಇಂಟ್ಯಾಂಜಬಲ್ ಆ್ಯಕ್ಟಿವಿಟೀಸ್ ಆರ್ ಆಲ್ಸೋ ದೇರಿಂದ ಇದರಲ್ಲಿ ಜಾಯಿಂಟ್ಸ್ಟರ್ ಕಂಪ್ನಿನಲ್ಲಿ ಯಾವುದು ಫಾರ್ ಎಕ್ಸಾಂಪಲ್ ರಿಸರ್ಚ್ ಆ್ಯಕ್ಟಿವಿಟಿ ರಿಸರ್ಚ್ ಆ್ಯಕ್ಟಿವಿಟಿಗೆ ಟೈಮ್ ಬೇಡುತ್ತೆ ಅದು ತನ್ನದೇ ಆದಂತಹ ಸೃಜನಶೀಲವಂತ ಕೆಲಸಗಳು ಯಾವುದ್ಯಾವ್ದು ಇರುತ್ತೆ ಅವು ಎಲ್ಲಕ್ಕೆ ನೀವು ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡೋಕ್ಕಾಗಲ್ಲ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸನ್ನು ನಾನು ಕಂಪೇರ್ ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಸೊ ಅಮೂರ್ತ ಚಟುವಟಿಕೆಗಳಿಗೆ ಮಾನದಂಡಗಳನ್ನು ಸ್ಥಾಪಿಸೋದು ಕಷ್ಟ ಅಂತ ಹೇಳಿಬಿಟ್ಟು ಇನ್ ಸೆಕೆಂಡ್ ಒನ್ ಕಂಟ್ರೋಲ್ ಕೆನಾಟ್ ಬಿ ಎಫೆಕ್ಟಿವ್ಲಿ ಎಕ್ಸಸೈಸ್ಡ್ ಓವರ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ವಿಚ್ ಆರ್ ಬೇಸಿಕಲಿ ಅನ್ಕಂಟ್ರೋಲಬಲ್ ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಇಂಟರ್ನಲ್ ಫ್ಯಾಕ್ಟರ್ಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ನಾವು ಆಂತರಿಕವಾದಂತಹ ವಿಚಾರಗಳ ಬಗ್ಗೆ ನಿಯಂತ್ರಣ ಸಾಧಿಸೋದು ಬಹಳ ಈಸಿ ಆದರೆ ಬಾಹ್ಯಾಂಶಗಳ ಮೇಲೆ ಮ್ಯಾನೇಜರ್ಗೆ ಯಾವುದೇ ರೀತಿಯಾದಂತಹ ನಿಯಂತ್ರಣ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಪಾಲಿಸಿ ಅದ್ರ ಮೇಲೆ ನಮ್ಮದೇ ಯಾವುದು ನಿಯಂತ್ರಣ ಇಲ್ಲ ಪಬ್ಲಿಕ್ ಟೇಸ್ಟು ಅದ್ರ ಮೇಲೆ ನಮ್ಮ ನಿಯಂತ್ರಣ ಇಲ್ಲ ಸೊ ಹಾಗಾಗಿ ಇದನ್ನು ಇಂಟರ್ನಲಾಗಿ ಬಳಸ್ಬೋದು ಹೊರತು ಕಂಟ್ರೋಲಿಂಗ್ ಆ್ಯಕ್ಟಿವಿಟಿನ ಎಫೆಕ್ಟಿವ್ ಆಗಿ ಎಕ್ಸ್ಟರ್ನಲ್ ಮೇಲೆ ಬಳಸ್ಲಿಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ರು ದೆನ್ ಥರ್ಡ್ ಒನ್ ಇಂಟೆನ್ಸಿವ್ ಕಂಟ್ರೋಲ್ ಮೆಷರ್ಸ್ ಮೇ ಬಿ ರೆಜಿಸ್ಟರ್ಡ್ ಬೈ ದ ಎಂಪ್ಲಾಯೀಸ್ ತೀವ್ರತರವಾದಂತಹ ತುಂಬ ಕಂಟ್ರೋಲ್ ಮಾಡ್ತೀನಿ ಮಾಡ್ತೀನಿ ಅಂತ ತುಂಬ ಕಂಡೀಷನ್ಸ್ ಹಾಕ್ಬಿಟ್ರೆ ನೌಕರರು ತಿರುಗಿ ಬೀಳ್ತಾರೆ ವಿರೋಧಿಸ್ತಾರೆ ಅದರಿಂದಾಗಿ ಸಂಸ್ಥೆನಲ್ಲಿ ನೆಮ್ಮದಿ ಬೆಳಗ್ಗೆ ಬೆಳಗ್ಗೆದ್ರೆ ಸ್ಟ್ರೈಕು ಜಗಳಗಳು ಅಸಮಾಧಾನಗಳು ಈ ರೀತಿ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಿಯಂತ್ರಣ ಅನ್ನೋದು ಒಳ್ಳೆಯ ಕ್ರಮ ಯಾವಾಗ ನಿಯಂತ್ರಣವೂ ಕೂಡ ಒಂದು ನಿಯಂತ್ರಣದಲ್ಲೇ ಇದ್ದಾಗ ಅತಿಯಾದಂಥ ನಿಯಂತ್ರಣ ಅಶಾಂತಿಗೆ ದಾರಿ ಮಾಡಿ ಕೊಡುತ್ತದೆ ಅಂತ ಹೇಳ್ಬೋದು ದೆನ್ ಕೊನೆಯದು ತರಬೇತಿ ಪಡೆಯದ ಮತ್ತು ಅನರ್ಹ ಅಧೀನ ಅಧಿಕಾರಿಗಳೊಂದಿಗೆ ನಿಯಂತ್ರಣ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲ ಕಂಟ್ರೋಲ್ ಮೇ ನಾಟ್ ಫಂಕ್ಷನ್ ಎಫೆಕ್ಟಿವ್ ಇಲ್ಲಿ ವಿತ್ ಅನ್ಟ್ರೈಂಡ್ ಆ್ಯಂಡ್ ಅನ್ಕ್ವಾಲಿಫೈಡ್ ಸಬಾರ್ಡಿನೇಟ್ಸ್ ಅನ್ಟ್ರೈಂಡ್ ಅಂದರೆ ಅರ್ಥ ಏನು ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಕರ್ತವ್ಯವನ್ನು ಹೀ ಪರಿಣಾಮಕಾರಿಯಾಗಿ ಹೇಗೆ ಮಾಡಬಹುದು ಅಂತ ಅವ್ರಿಗೆ ತರಬೇತಿನೇ ನೀಡಿಲ್ಲ ತರಬೇತಿ ನೀಡದೇ ಇರೋರನ್ನ ಕಂಟ್ರೋಲ್ ಮಾಡ್ತೀವಿ ಅನ್ನೋಂಥದ್ದು ಕಷ್ಟ ಆಗುತ್ತೆ ಯಾಕೆಂದರೆ ಅವ್ರಿಗೆ ಮಾನದಂಡ ಅಂದರೆ ಏನು ಅಂತ ಗೊತ್ತಿಲ್ಲ ಕೆಲಸ ನಿರ್ವಹಿಸೋದು ಹೇಗೆ ಅಂತ ಗೊತ್ತಿಲ್ಲ ಹಾಗಾಗಿ ನಾವು ಅವ್ರ ಜೊತೆ ದಿನ ಬೆಳಗ್ಗೆ ಗೆದ್ದರೆ ಮ್ಯಾನೇಜರ್ ಜಗಳಾಡೋದೇ ಆಗುತ್ತೆ ನೀವು ತಪ್ಪು ಮಾಡಿದ್ದೀರ ಅಂತ ಇವ್ನು ಹೇಳೋದು ನಾವು ತಪ್ಪು ಮಾಡಿಲ್ಲ ನಮ್ಗೆ ಗೊತ್ತೇ ಇಲ್ಲ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ ಅಂತ ವರ್ಕರ್ಸ್ ಹೇಳುವಂಥದ್ದು ಸೊ ಇದು ಜಗಳಕ್ಕೆ ದಾರಿ ಮಾಡಿಕೊಡುತ್ತೆ ಅದೇ ರೀತಿ ಅನರ್ಹ ಅಧೀನ ಅಧಿಕಾರಿಗಳು ಅನರ್ಹ ಅಂತಂದ್ರೆ ಅರ್ಥ ಏನು ವಿಚ್ ಆರ್ ಅನ್ಕ್ವಾಲಿಫೈಡ್ ಅವ್ನು ಸವಾರ್ಡಿನೇಟ್ ಆಗಲಿಕ್ಕೆ ಅನ್ಫಿಟ್ಟು ಅಂಥದ್ರಲ್ಲಿ ಅಂಥವನಿಂದ ಅವನಿಂದ ಕೆಲಸಗಳನ್ನ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಸಾಧ್ಯ ಆಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಅಂತ ಅಂತೇಳ್ಬಿಟ್ಟು ಸೊ ನಿಯಂತ್ರಣ ಅನ್ನುವಂಥದ್ದು ಒಳ್ಳೆಯದೇ ಒಳ್ಳೆ ಟೆಕ್ನಿಕ್ಕು ಈ ಎಲ್ಲ ಮಿತಿಗಳನ್ನು ಅಲ್ಪ ಸ್ವಲ್ಪ ನಾವು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಸೊ ಖಂಡಿತ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಟೂಲಾಗಿ ಇದನ್ನು ಬಳಸಬಹುದಾಗಿದೆ ಅಂತ ಹೇಳ್ಬೋದು ಸೊ ಅಲ್ಲಿಗೆ ನಾವು ಈ ಕಂಟ್ರೋಲಿಂಗ್ ಚಾಪ್ಟರ್ನಲ್ಲಿ ಅಥವಾ ಕಂಟ್ರೋಲಿಂಗ್ ಯೂನಿಟಲ್ಲಿ ಏನೇನೋ ಚರ್ಚೆ ಮಾಡಿದ್ವಿ ಅಂತ ನೋಡೋದಾದರೆ ಕಂಟ್ರೋಲಿಂಗ್ ಅಂದರೆ ಏನು ಅದರ ಡೆಫಿನೇಷನ್ಸ್ ಏನು ಗುಣಲಕ್ಷಣಗಳು ಅಂದರೆ ಫೀಚರ್ಸ್ ಏನೇನಿದೆ ಕ್ಯಾರೆಕ್ಟ್ರಿಸ್ಟಿಕ್ಸ್ ಏನೇನಿದೆ ಇಂಪಾರ್ಟೆನ್ಸ್ ಏನು ಆಬ್ಜೆಕ್ಟಿವ್ಸ್ ಏನು ಅದರ ಸ್ಟೆಪ್ಸ್ ಏನೇನಿದೆ ಮತ್ತು ಗುಡ್ ಕ್ವಾಲಿಟೀಸ್ ಆಫ್ ಎ ಕಂಟ್ರೋಲ್ ಹೇಗಿರಬೇಕು ಮತ್ತು ಅದರ ಮಿತಿಗಳೇನು ಲಿಮಿಟೇಷನ್ಸ್ ಏನು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಇರುವಂಥ ಪಾಯಿಂಟ್ಸ್ಗಳನ್ನ ಚರ್ಚೆ ಮಾಡೋಣ ಎಲ್ಲರಿಗೂ ನಮಸ್ಕಾರ